ನೋಡಿ ದಿಢೀರ್ ಅಂತ ಹೇಳಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ದೀನಿ ಈ ರೀತಿ ಉಪ್ಪಿನಕಾಯಿ ಕೂಡಲೇ ರೆಡಿ ಮಾಡಬಹುದು ತುಂಬಾ ಟೇಸ್ಟಿಯಾದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಉಪ್ಪಿನಕಾಯಿ ರೆಡಿ ಮಾಡಬಹುದು ನಮಸ್ಕಾರ ಹಳ್ಳಿ ಚಾನೆಲ್ ನಿಮಗೆ ಸ್ವಾಗತ ಇವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ದಿಢೀರ್ ಅಂತ ಹೇಳಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಮಗೆ ಸಣ್ಣ ಸಣ್ಣ ಮನೆಯ ಫಂಕ್ಷನ್ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಹೇಗೆ ಮಾಡೋದು ಎಂದು ನೋಡುವ ಇದು ತುಂಬಾ ಸುಲಭವಾದ ರೆಸಿಪಿ ಕೂಡ ಇಲ್ಲಿ ಹಣ್ಣಾದ ನಿಂಬೆ ಹಣ್ಣನ್ನು ಉಪಯೋಗಿಸುತ್ತಿದ್ದೇನೆ ಈ ಕಾಯಿ ಆದರೆ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ ಅದರಿಂದ ಹಣ್ಣಾದ ನಿಂಬೆ ಹಣ್ಣು ಉಪಯೋಗಿಸಬೇಕು ಮೊದಲಿಗೆ ನಿಂಬೆ ಹಣ್ಣನ್ನು ಚೆನ್ನಾಗಿ ತೊಳೆಯುವ ಈ ರೀತಿ ನಿಂಬೆ ಹಣ್ಣನ್ನು ಚೆನ್ನಾಗಿ ತೊಳೆದು ಬೇರೆ ಪಾತ್ರೆಗೆ ಹಾಕುವ ಈ ತುಂಬಾ ಹಣ್ಣಾದ ನಿಂಬೆ ಹಣ್ಣು ಕೆಲವು ಡ್ಯಾಮೇಜ್ ಬರುತ್ತೆ ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಆ ಪಾರ್ಟ್ ಅನ್ನು ಕಟ್ ಮಾಡಿ ಉಳಿದ ನಿಂಬೆ ಹಣ್ಣನ್ನು ಹಾಕಬಹುದು ನೋಡಿ ನಿಂಬೆ ಹಣ್ಣೆಲ್ಲ ತೊಳೆದ ಆಯ್ತು ಈಗ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ ಇದು ಎಲ್ಲ ರೆಡಿ ಆಗಿದೆ ತೊಳೆದು ಇನ್ನು ಪಾತ್ರೆಗೆ ಹಾಕುವ ನೋಡಿ ರೆಡಿ ಆಗಿದೆ ಇಡ್ಲಿ ಪಾತ್ರೆ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ ಇಲ್ಲಿ ನಾನು ಸಣ್ಣ ಸಣ್ಣ ಈ ಡ್ಯಾಮೇಜ್ ಎಲ್ಲ ಇದ್ದದ್ದು ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸುವ ಇದನ್ನು ಇನ್ನು ಉಪ್ಪಿನಕಾಯಿ ಹಾಕಲಿಕ್ಕೆ ಉಪ್ಪು ನೀರನ್ನು ರೆಡಿ ಮಾಡುವ ಈ ಒಂದು ಪ್ಯಾಕೆಟ್ ಉಪ್ಪಿಗೆ ಒಂದು ಪ್ಯಾಕೆಟ್ನ 1 ಕೆಜಿ ಉಪ್ಪಿಗೆ 2 ಲೀಟರ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕಾಗುತ್ತೆ ಈ ಉಪ್ಪೆಲ್ಲ ಕರಗುತ್ತೆ ನೀರಲ್ಲಿ ನೋಡಿ ಈಗ ಕುದಿತಾ ಉಂಟು ಈ ರೀತಿ ಚೆನ್ನಾಗಿ ಕುದಿಸಬೇಕು ಇಲ್ಲಿ ಬೇಯಿಸಲಿಕ್ಕೆ ಇಟ್ಟ ನಿಂಬೆಹಣ್ಣು ಬೆಂದಿದೆ ನೋಡಿ ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸುವ ಇದನ್ನು ಕಟ್ ಮಾಡಬೇಕಾಗುತ್ತೆ ಸಣ್ಣ ಸಣ್ಣಕ್ಕೆ ಎಲ್ಲವನ್ನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೆ ನಾನು ಈಗ ನೋಡಿ ಉಪ್ಪು ನೀರು ರೆಡಿ ಆಗ್ತಾ ಬಂತು ಈಗ ಕುದಿತಾ ಉಂಟು ಇಷ್ಟು ಸಾಕು ಇದನ್ನೀಗ ಇಳಿಸಿ ಸ್ವಲ್ಪ ತಣಿಲಿಕ್ಕೆ ಇಡಬೇಕಾಗುತ್ತೆ ಈ ಉಪ್ಪು ನೀರು ಮತ್ತೆ ಬೇಯಿಸಿದ ನಿಂಬೆಹಣ್ಣು ತಣಿಲಿಕ್ಕೆ ಇಡುವ ಇನ್ನು ತಣಿದ ನಿಂಬೆಹಣ್ಣನ್ನು ಸಣ್ಣ ಪೀಸ್ಗಳಲ್ಲಿ ಕಟ್ ಮಾಡುವ ನಿಮಗೆ ಯಾವ ರೀತಿ ಬೇಕಾದ ಕಟ್ ಮಾಡಬಹುದು ಸಣ್ಣ ಪೀಸ್ ಆದರೆ ಸಣ್ಣದಾಗಿ ಅಥವಾ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಬಹುದು ಇಲ್ಲಿ ಇದೇ ರೀತಿ ಎಲ್ಲ ನಿಂಬೆಹಣ್ಣನ್ನು ಕಟ್ ಮಾಡುವ ಈ ನಿಂಬೆಹಣ್ಣಿನಿಂದ ನಮಗೆ ತುಂಬಾ ಉಪಯೋಗ ಉಂಟು ಈ ನಿತ್ರಾಣವಾದ ದೇಹಕ್ಕೆ ಹೊಸ ಚೈತನ್ಯವನ್ನು ಕೊಡುತ್ತದೆ ನಿಂಬೆಹಣ್ಣನ್ನು ಉಪಯೋಗಿಸಿದರೆ ಈ ಜೀರ್ಣಕ್ರಿಯೆ ತೊಂದರೆ ಇರುವರು ನಿವಾರಣೆಯಾಗುತ್ತದೆ ಈ ರಕ್ತದಲ್ಲಿ ಕೊಬ್ಬನ್ನು ಕರಗಿಸಿ ರಕ್ತ ಪ್ರಸರಣವನ್ನು ಸರಾಗವಾಗುತ್ತದೆ ಅಧಿಕ ತೂಕವಿರುವವರು ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸವನ್ನು ಉಪಯೋಗಿಸಿದರೆ ತೂಕ ಕಡಿಮೆಯಾಗುತ್ತದೆ ನಿಯಮಿತವಾಗಿ ನಿಂಬೆಹಣ್ಣನ್ನು ಉಪಯೋಗಿಸುವುದರಿಂದ ಕ್ಯಾನ್ಸರವನ್ನು ದೂರವಿಡುತ್ತದೆ ಮುಂತಾದ ಅನೇಕ ಪ್ರಯೋಜನ ಈ ನಿಂಬೆಹಣ್ಣಿನಿಂದ ನಮಗೆ ದೊರಕುತ್ತದೆ ಆದ್ದರಿಂದ ನಿತ್ಯದ ಆಹಾರದಲ್ಲಿ ನಾವು ಹೆಚ್ಚಾಗಿ ನಿಂಬೆಹಣ್ಣನ್ನು ಉಪಯೋಗಿಸಬೇಕಾಗುತ್ತೆ ನೋಡಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಆಗ್ತಾ ಬಂತು ಈಗ ಇದೇ ರೀತಿ ಎಲ್ಲವನ್ನು ಕಟ್ ಮಾಡುವ ಈಗ ಹಿಂಗು ನೀರನ್ನು ನಾನು ಇಲ್ಲಿ ಕರಗಿಸ್ತಾ ಇದ್ದೇನೆ ಈ ಉಪ್ಪು ನೀರಲ್ಲೇ ಕರಗಿಸಬೇಕಾಗುತ್ತೆ ಈ ಹುಡಿ ಹಿಂಗು ಆದರೆ ಡೈರೆಕ್ಟ್ ಹಾಕ್ಬೋದು ಇದು ಈ ರೀತಿ ಹಿಂಗಾದರೆ ನಾವು ಕರೆಕ್ಟ್ ಎಲ್ಲ ನೀರು ಮಾಡಿ ಹಾಕಬೇಕಾಗತ್ತೆ ಇಲ್ಲದ್ರೆ ಅಲ್ಲಿ ಕರಗುವುದಿಲ್ಲ ನೋಡಿ ರೆಡಿ ಆಯ್ತು ಈಗ ಹಿಂಗು ನೀರು ಕೂಡ ರೆಡಿ ಆಗಿದೆ ಈಗ ಉಪ್ಪು ನೀರಲ್ಲಿ ಕರಗಿಸಿ ನೋಡಿ ರೆಡಿ ಆಗಿದೆ ಹಿಂಗು ನೀರು ಇನ್ನು ಸ್ವಲ್ಪ ಉಪ್ಪು ನೀರು ಇಲ್ಲಿ ನಮಗೆ ರುಬ್ಬಲಿಕ್ಕೆ ನಮಗೆ ಎಷ್ಟು ರುಬ್ಬಲಿಕ್ಕೆ ಬೇಕಷ್ಟು ಉಪ್ಪು ನೀರನ್ನು ಉಪಯೋಗಿಸಬೇಕು ಮತ್ತೆ ಸಾಸಿವೆ 80 ಗ್ರಾಂ ಇಲ್ಲಿ ರೆಡಿ ಮಾಡಿ ಇಡಬೇಕು ಮತ್ತೆ ಮೆಣಸು ಒಣಮೆಣಸು 150 ಗ್ರಾಂ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಮೊದಲಿಗೆ ಸಾಸಿವೆ ಈ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡುವ ಈ ಮಸಾಲವನ್ನು ನಾನು ಇಲ್ಲಿ ಕಾಯಿಸುವುದಿಲ್ಲ ಡೈರೆಕ್ಟ್ ಉಪಯೋಗಿಸಿದ್ದೇನೆ ಈ ಮಸಾಲವನ್ನು ಚೆನ್ನಾಗಿ ಒಣಗಿಸಿ ನಾವು ಡೈರೆಕ್ಟ್ ಉಪಯೋಗಿಸಬಹುದು ಕಾಯಿಸಬೇಕಂತಿಲ್ಲ ಸಾಸಿವೆ ಹುಡಿ ಅದಕ್ಕೆ ಒಣಮೆಣಸು ಮತ್ತೆ ಉಪ್ಪು ನೀರು ಮತ್ತೆ ಹಿಂಗು ನೀರು ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು ನೋಡಿ ಈ ರೀತಿ ನಾವು ಒಟ್ಟಿಗೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ದೇವೆ ನೋಡಿ ಇಷ್ಟು ತೆಳುವಾಗಬೇಕು ತುಂಬಾ ತೆಳುವಾಗಬಾರದು ನಿಂಬೆಹಣ್ಣೆ ಪಾತ್ರೆಗೆ ಈ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ತುಂಬಾ ಸುಲಭವಾದ ರೆಸಿಪಿ ಕೂಡ ಇದು ಉಪ್ಪಿನಕಾಯಿ
ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು. ಈ ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ ನೀವೇ ಮನೆಯಲ್ಲಿ ರೆಡಿ ಮಾಡ್ಬೋದು, ಬೇಗ ರೆಡಿ ಆಗುತ್ತೆ, ಜಾಸ್ತಿ ಸಮಯ ಬೇಕಂತಿಲ್ಲ. ಇದು ಈ ರೀತಿ ಉಪ್ಪಿನಕಾಯಿ ಮಾಡಲಿಕ್ಕೆ, ಈ ರೀತಿ ಉಪ್ಪಿನಕಾಯಿ ಮಾಡಿ ತುಂಬ ದಿನವರೆಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ. ಈ ಅಂಗಡಿಯಿಂದ ಉಪ್ಪಿನಕಾಯಿ ತರೋದಿದ್ದರೆ ಕಾಲು ಕೆ ಜಿಗೆ 50-60 ರೂಪಾಯಿ ಇರುತ್ತೆ. ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿದರೆ ಸೊ ಅತ್ಯಂತ ಕಡಿಮೆ ಖರ್ಚಲ್ಲಿ ನೀವು ಉಪ್ಪಿನಕಾಯಿ ರೆಡಿ ಮಾಡ್ಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಯಿತು, ಚೆನ್ನಾಗಿ ರೆಡಿ ಆಯಿತು ಉಪ್ಪಿನಕಾಯಿ. ಸ್ವಲ್ಪ ಉಪ್ಪು ನೋಡ್ಬೋದು, ಕೆಲವು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದವರಿಗೆ ಸ್ವಲ್ಪ ಹುಳಿ ಉಪ್ಪು ಕೂಡ ಹಾಕ್ಬೋದು. ಇನ್ನು ಟೇಸ್ಟ್ ನೋಡುವ, ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಟೇಸ್ಟ್ ನೋಡಲಿಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಎಲ್ಲ ಒಳ್ಳೆಯದಾಗಿದೆ. ವೆರಿ ಟೇಸ್ಟಿ.